ಟ್ಯಾಬ್ಲೆಟ್ ತಗೊಂಡಿಲ್ಲ ಅಂದ್ರೆ ಕ್ಯೂರ್ ಆಗೋದಾದ್ರೂ ಹೇಗೆ? ಎಜುಕೇಟೆಡ್ ಆಗಿ ನೀನೇ ಹೇಗೆ ಮಾಡ್ಬೋದಾ? ಗಂಗಾ ಇನ್ನೂ ಬಂದಿಲ್ಲ, ನಾನು ತಪಸ್ ಮಾಡೇ ಕರ್ಕೊಂಡ್ ಬರ್ಬೇಕು. ಏನು ಅಕಸ್ಮಾತ್ ಕಿನ್ನರ್ ಏನಾದ್ರೂ ಕರ್ಕೊಂಡ್ ಬಂದ್ಬಿಟ್ರೆ ಮುಗಿತು ಕಥೆ. ಓ ಗಂಗಾ ಬಂದ್ಯಾ? ನಾನು ನಿನ್ನ ಕಿನ್ನರಿನ ಕರ್ಕೊಂಡ್ ಬಂದ್ಬಿಡ್ತೀಯ ಅಂತ ಭಯ ಪಟ್ಬಿಟ್ಟಿದ್ದೆ. ಏನೋ ಕಿನ್ನರಿನ ಕರ್ಕೊಂಡ್ ಬರ್ಬೇಕಾ? ಅವಳೇನಾದ್ರೂ ನಮ್ ಜೊತೆ ಮಲ್ಕೋತೀನಿ ಅಂತ ಹೇಳಿದ್ಲಾ? ಇಲ್ಲ ಇಲ್ಲ, ಬೇಡ ಬೇಡ, ಬೈಲಿ ಕೂತ್ಕೋ. ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ನಾನು ನೀನು ವಿರತ್ತಿಗೆ ಕಿನ್ನರಿಯಾಗಿ ಇದೇನಿದು ಚಾಪೆ ಬೆಡ್ ಇದೆಯಲ್ಲ, ಇವತ್ತೇನು ಚಾಪೆ ಮೇಲೆ ಮಲ್ಕೊಳ್ಳೋ ವ್ರತನ? ಇಲ್ಲ ಇಲ್ಲ, ನಾನು ದೀಪ ಹಚ್ಚಿಟ್ಟಿದ್ದೇನಲ್ಲ ಅದ್ರ ಹತ್ರ ಮಲ್ಕೊಳಕ್ಕೆ ಅಂತ ಹೋಗ್ತಾ ಇದೀನಿ. ದೀಪನ ಯಾಕೆ? ಯಾಕಂದ್ರೆ ಪುರೋಹಿತರು ಹೇಳಿದಾರೆ ಕಳಶ ತೆಗೆಯವರೆಗೂ ದೀಪ ಆರ್ಬಾರ್ದಂತೆ, ಅದಕ್ಕೆ ಅದ್ರ ಹತ್ರ ಮಲ್ಕೊಂಡಿರ್ತೀನಿ, ಅಲ್ಲರೂ ಇಡ್ತೀನಿ, ಗಂಟೆಗೆ ಒಂದ್ಸಲ ಎಣ್ಣೆ ಹಾಕಿ ಮತ್ತೆ ಮಲ್ಕೋತೀನಿ. ಏ ಗಂಗಾ, ಅಲ್ಲ ದೀಪ ರಾತ್ರಿ ಹಚ್ಚಿಟ್ರೆ ಬೆಳಿಗ್ಗೆ ತನಕ ಉರಿಯೋದಿಲ್ವಾ? ಇದೇನ್ ಪಕ್ಕದಲ್ಲೇ ಮಲ್ಕೊಂಡು ರಾತ್ರಿ ಎಲ್ಲ ದೀಪಕ್ಕೆ ಎಣ್ಣೆ ಹಾಕೊಂಡು? ದೊಡ್ಡ ದೀಪ ತಗೊಂಬಂದ್ ಹಚ್ಚಿದ್ರೆ ಆಯ್ತು, ಇದೇನ್ ಚಿಕ್ಕ ಚಿಕ್ಕ ದೀಪ? ಗಂಟೆಗೊಂದ್ಸಲ ಎಚ್ಚರ ಆಗ್ಬೇಕು, ಅವಾಗ ಅವಾಗ ಎಣ್ಣೆ ಎಷ್ಟಿದೆ ಅಂತ ಚೆಕ್ ಮಾಡಿ ಮಲ್ಕೋಬೇಕು. ಒಂದ್ ಗಂಟೆ ಪೂರ್ತಿ ಉರಿಚ ನೀನು, ಸಾಕಾಗುತ್ತೆ ಅಷ್ಟೇನೆ ನಿಂಗೆ? ಇನ್ನೂ ನಂಬಕ್ಕಾಗಲ್ಲ. ಆಮೇಲೆ ಅರ್ಧ ಗಂಟೆಗೆ ಬಾಯಾರಿಕೆ ಶುರು ಆಗಿ ಅಂದ್ಬಿಟ್ರೆ? ಬೇಡ ಬೇಡ, ಅರ್ಧ ಗಂಟೆಗೆ ಒಂದ್ಸಲ ಅಲಾರಾಮ್ ಇಟ್ಬಿಡ್ತೀನಿ. ನಾನು ಹೇಳಿದ್ ನೆನ್ಪಿದೆ ತಾನೆ? ಆರ್ಬೇಡ, ಚಿಕ್ಕ ಚಿಕ್ಕ ಗಾಳಿ ಬಂದಿದ್ದಕ್ಕೆಲ್ಲ ಉಯ್ ಉಯ್ ಅಂತ ಡ್ಯಾನ್ಸ್ ಮಾಡ್ಬೇಡ. ನೀನು ದೇವ್ರ ಮುಂದೆ ಇಟ್ಟಿರೋ ದೀಪ ಧ್ಯಾನ ತಪಸ್ ಮಾಡೋ ತರ ಉರಿತಾನೆ ಇರ್ಬೇಕು, ಸರಿನಾ? ಅರ್ಧ ಗಂಟೆ ಬಿಟ್ಟು ಮತ್ತೆ ಹೇಳ್ತೀನಿ. ಗುಡ್ ನೈಟ್. ತೋಂ ತನನನನ ತನನನನ 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 ತೋಂ ದೀಪ ಎಲ್ಲಿ? ದೀಪ ಕಾಣಿಸ್ತಿಲ್ಲ. ಹೌದಲ್ವಾ, ದೀಪ ಕಾಣಿಸ್ತಾ ಇಲ್ಲ. ಗಂಗಾ ಎಚ್ಚರ ಮಾಡ್ಕೋ, ನಾನು ಹೇಳಿದ ಅರ್ಥ ಆಗ್ತಿದ್ಯಾ ನಿಂಗೆ? ದೀಪ ಎಲ್ಲಿ ಹೋಯ್ತು? ರಾತ್ರಿ ಇಡೀ ದೀಪ ಆರ್ಬಾರ್ದು ಅಂತ ಪುರೋಹಿತರು ಹೇಳಿದ್ರಲ್ಲ, ಈಗ ನೋಡಿದ್ರೆ ದೀಪನೇ ಕಾಣಿಸ್ತಿಲ್ಲ. ಏನ್ ಮಾಡ್ದೆ ನೀನು? ರಾತ್ರಿ ಇಡೀ ಇಲ್ಲಿ ಮಲ್ಕೊಂಡು ಏನ್ ಪ್ರಯೋಜನ ಆಯ್ತೀಗ? ದೀಪ ಕಾಣೆ ಆಗಿದ್ಯಾ?
ಏನಾಯ್ತು ರಾತ್ರಿ ಹಚ್ಚಿ ದೀಪ ಕಾಣ್ತಾ ಇಲ್ಲ ಅಂತಂದ್ರೆ ಏನು ಅರ್ಥ ಅಯ್ಯೋ ದೇವರೇ ಏನ್ ಗಂಗಾ ನೀನು ನಿನ್ನನ್ನ ನಂಬಿದ್ದಕ್ಕೆ ಈ ತರ ಬೇಜವಾಬ್ದಾರಿತನ ನಾನು ತೋರಿಸೋದು ರಾತ್ರಿ ಇಡಿ ದೀಪಕ್ಕೆ ಎಣ್ಣೆ ಹಾಕ್ತೀನಿ ಅಂತ ಇಲ್ಲಿ ಮಲ್ಕೊಂಡು ಈ ದೀಪ ಕಾಣಿಸ್ತಿದ್ರು ನಿನಗೆ ಗೊತ್ತಾಗ್ತಿಲ್ವಾ ದೀಪ ಕಾಣಿಸ್ತಿಲ್ವಾ ಅಯ್ಯೋ ಅಕ್ಕ ನಂಗೆ ರಾತ್ರಿ ಇಡೀ ಅರ್ಧ ಗಂಟೆಗೆ ಒಂದ್ಸಲ ಎಚ್ಚರ ಆಗ್ತಿತ್ತಾ ಸರಿಯಾಗಿ ನಿದ್ದೆನೆ ಮಾಡೋಕ್ಕಾಗಿಲ್ಲ ಇವಾಗ ಒಳ್ಳೆ ನಿದ್ದೆ ಬಂದ್ಬಿಡ್ತು ಅದಕ್ಕೆ ನೀವೆಲ್ಲ ಏನು ಹೇಳ್ತಿದ್ರು ಅಂತ ಒಂದು ಸೆಕೆಂಡಿಗೆ ನಂಗೆ ಅರ್ಥನೇ ಆಗಲಿಲ್ಲ ಈಗ ಸುಮಾರು ಹೊತ್ತಾಯ್ತಲ್ಲ ಈಗಲಾದರೂ ಅರ್ಥ ಆಗ್ತಿದೆಯಾ ನಿಮಗೆ ದೀಪ ಎಲ್ಲಿ ಹೋಯ್ತು ಮೇಲೆ ಕಾಫಿ ತಂದಿದ್ದೀನಿ ಏನಮ್ಮ ನೀನು ಮಲ್ಕೊಳಕ್ಕೂ ಬಿಡಲ್ಲ ಥೂ ಎಷ್ಟು ಒಳ್ಳೆ ಕನ್ಸ್ ಬಿದ್ದಿತ್ತು ಗೊತ್ತಾ ಸೂರ್ಯ ನೆತ್ತಿ ಮೇಲೆ ಬಂದಾಯ್ತು ಇಷ್ಟೊತ್ತಾದ್ರೂ ಬಿದ್ಕೊಂಡಿರೋದಲ್ದೆ ಯಾಕೆ ಹೇಳಿಸ್ತೀಯ ಅಂತ ನನ್ನ ಹತ್ರ ಜಗಳ ಬೇರೆ ಮಾಡ್ತೀಯ ನೀನೆ ನನಗೆ ಕಾಫಿ ಮಾಡ್ಕೊಂಡು ಬಂದು ಕೊಡ್ಬೇಕು ಅಂತದ್ರಲ್ಲಿ ನಾನೇ ನಿನಗ್ ತಂದ್ರೆ ನಿಂದೊಂದು ರಾಮಾಯಣ ಹೇಳೆ ಮೇಲೆ ಅಮ್ಮ ನಿಂಗೆ ಗೊತ್ತಿಲ್ಲ ನನ್ ಕನ್ಸಲ್ಲಿ ಪ್ರಣಮ್ ಜೊತೆ ಇದ್ದಂಗೆ ಕನ್ಸ್ ಬಿದ್ದಿತ್ತು ಗೊತ್ತಾ ಹೇ ಎಚ್ಚ ಮಾಡ್ಕೊಳ್ಳೆ ಯಾವಾಗ ಏನ್ ಕನ್ಸ್ ಕಾಣ್ಬೇಕು ಅಂತ ಗೊತ್ತಿಲ್ವಾ ಅವನ್ ವಿಷಯ ಬಿಟ್ಬಿಡು ನೋ ಚಾನ್ಸ್ ಪ್ರಣಮ್ ಹೇಳ್ದಾಗ್ಲೇ ನಾನು ಬಿಡ್ಲಿಲ್ಲ ಇನ್ ನಿನ್ ಮಾತು ಕೇಳ್ಬಿಡ್ತೀನ ಪ್ರಣಮ್ ನನ್ ಗಂಡ ಅಷ್ಟೇ ಅಯ್ಯೋ ಕರ್ಮ ಕರ್ಮ ನಿನ್ಗೊಂದು ಮದ್ವೆ ಮಾಡೋ ತನಕ ನೀ ಸರಿ ಹೋಗಲ್ಲ ಅಲ್ವಾ ಅಕ್ಕ 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 ನಾನು ಕರೀತಾನೆ ಇದ್ದೀನಿ ಕೇಳಿಸ್ಕೊಳ್ದೆ ಹಾಗೆ ಹೋಗ್ತಿದ್ದೀರಾ ಏನಾಗಿದೆ ನಿಮಗೆ ಏನು ವಿಷಯ ಅದೇ ಅಕ್ಕ ಡೈರಿ ವಿಷಯ ಭಾವಂಗೆ ಹೇಳಿದ್ರ ಅದು ಮೀರಕ್ಕನ ಡೈರಿ ಅಲ್ಲ ಅಂತ ಅಮ್ಮ ನೋಡಿ ಹೇಗೆ ಆಟ ಆಡ್ತಿದ್ದಾಳೆ ಅಂತ ನಮ್ಮನ್ನು ಎಷ್ಟು ಚೆನ್ನಾಗಿ ಅಮರಿಸ್ತಿದ್ದಾಳೆ ತೇಟ್ ಮೀರಕ್ಕನ ಡೈರಿ ಥರನೇ ಕಾಣಿಸೋ ಹಾಗೆ ಮಾಡಿದ್ದಾಳೆ ನಂಗೆ ನಾವೆಲ್ಲ ಕಿವಿಗೆ ಹೂ ಮುಡ್ಕೊಂಡಿರೋ ತರ ಕಾಣಿಸ್ತಾ ಇದೀವಿ ಇಲ್ಲಿ ಯಾರು ಕಿವಿ ಮೇಲೆ ಹೂ ಇಟ್ಕೊಂಡು ಕೂತಿಲ್ಲ ಗಂಗಾ ಆದ್ರೂ ಅವಳು ಮೋಸ ಮಾಡ್ತಾನೆ ಇದ್ದಾಳೆ ಇನ್ನೂ ಎಷ್ಟು ದಿನ ಮಾಡ್ತಾಳೆ ಇವಾಗ ಅವಳು ಜೈಲಕ್ಕೆ ಹೋಗಿ ಕೂತಿದ್ದಾಳಲ್ಲ ಇನ್ನೇನು ಮಾಡೋದಕ್ಕೆ ಸಾಧ್ಯ ಅವಳ ಕೈಲಿ ಅದ್ಬಿಡಿ ನೀವು ಡೈರಿ ವಿಷಯ ಬಾಬಂಗೆ ಹೇಳಿದ್ರ ಬಾಬ ಏನು ಹೇಳಿದ್ರು ಅಕ್ಕ ಒಂದು ನಿಮಿಷ ನಾನು ಈಗಷ್ಟೇ ಭಾವನ್ ಜೊತೆ ಮಾತಾಡ್ದೆ ಅವ್ರಿಗೆ ಡೈರಿ ವಿಷಯ ಇನ್ನೂ ಗೊತ್ತಿಲ್ಲ ಯಾಕಕ್ಕ ನೀವು ಭಾವಂಗಿನ್ನು ಹೇಳಿಲ್ಲ ನೀನು ಹೇಳದ್ಯಾ ಹೇಳ್ಬೇಕು ಅಂತಾನೆ ಇದ್ದೆ ಆದ್ರೆ ಅವ್ರಿಗೆ ವಿಷಯ ಇನ್ನೂ ಗೊತ್ತಿರಲಿಲ್ಲ ಅವ್ರು ಒಳ್ಳೆ ಮೂಡಲ್ಲಿ ಬೇರೆ ಇದ್ರು ನಾನು ಈ ವಿಷಯ ಹೇಳಿ ಸುಮ್ಮನೆ ಯಾಕೆ ಅವ್ರ ಮೂಡ್ ಹಾಳು ಮಾಡೋದು ಅಂತ ಹೇಳಿಲ್ಲ ಅದು ಅಲ್ಲದೆ ಈ ವಿಷಯನ ನಾನು ಹೇಳೋದಕ್ಕಿಂತ ನೀವು ಹೇಳಿದ್ರೆ ಒಳ್ಳೇದು ಅಂತ ಅನಿಸ್ತು ಆದರೆ ಯಾಕಕ್ಕ ನೀವಿನ್ನೂ ಹೇಳಿಲ್ಲ ನೀನೀಗ ಯಾವ ಕಾರಣಕ್ಕೆ ಹೇಳಿಲ್ವೋ ನಾನು ಅದೇ ಕಾರಣಕ್ಕೆ ಹೇಳಿಲ್ಲ ಏನು ಹೇಳ್ತಿದ್ರ ಅಕ್ಕ ಹೌದು ಗಂಗಾ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನ್ನ ಬೆಡ್ ಮೇಲೆ ಇಟ್ಟಿದ್ದೆ ಆಮೇಲೆ ತೆಗೆದು ಪಕ್ಕದಲ್ಲಿಟ್ಟೆ ಎಲ್ಲಿಟ್ಟೆ ಅಂತನೂ ನನಗೆ ಚೆನ್ನಾಗಿ ನೆನಪಿದೆ ಆದರೆ ಕಾಣಿಸ್ತಾನೆ ಇಲ್ಲ ಬೆಳಗ್ಗೆ ರೂಮೆಲ್ಲ ಚೆಲ್ಲ ಪಿಲ್ಲಿ ಮಾಡಿ ಹುಡುಕಾಡ್ದೆ ಆದರೆ ಅದು ಇಲ್ಲವೇ ಇಲ್ಲ ಆದರೂ ರೂಮಲ್ಲಿಟ್ಟಿರೋ ವಸ್ತು ಅದು ಹೇಗೆ ಕಳ್ದೋಗಕ್ಕೆ ಸಾಧ್ಯ ಅಕ್ಕ ಅದನ್ನ ಯಾರು ಬಂದು ತಗೋತಾರೆ ಅದರಿಂದ ಏನು ಪ್ರಯೋಜನ ನನಗೇನು ಗೊತ್ತೋ ಗಂಗಾ ಅದು ಕಾಣಿಸ್ತಿಲ್ಲ ಅಷ್ಟೇ ಇಲ್ಲ ಅಕ್ಕ ಅದು ಎಲ್ಲಿಗೆ ಹೋಗಕ್ಕೆ ಸಾಧ್ಯ ನೀವು ಸರಿಯಾಗಿ ಹುಡುಕಿಲ್ಲ ಅನ್ಸುತ್ತೆ ಕಬೋರ್ಡ್ ಒಳಗಡೆ ನೋಡಿದ್ರ ಇಲ್ಲ ಇಲ್ಲ ಬೆಡ್ರೂಮಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹುಡುಕಿ ಇರುತ್ತೆ ಅಕ್ಕ ಒಂದ್ ನಿಮಿಷ ಏನಾಗಿದೆ ಅಂತ ಹೇಳ್ತೀರಾ ಏನ್ ಕಳ್ದೋಗಿದೆ ಏನ್ ಹುಡುಕ್ಬೇಕು ನಿಮ್ ಟೆನ್ಷನ್ ಮಾಡ್ಕೊಂಡು ಕೂಗಾಡ್ತಿರೋದ್ ಮೇಲ್ವರೆಗೂ ಕೇಳಿಸ್ತಿದೆ ಏನಾಯ್ತು